ಸರ್ವರಿಗೂ ಶುಭೋದಯಗಳು ಮಕ್ಕಳೇ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು 4ನೇ ತರಗತಿಯ ಪರಿಸರ ಅಧ್ಯಯನದ ಪಾಠ 8 ಆಹಾರ ಆರೋಗ್ಯ ಎಂಬ ಪಾಠದ ಭಾಗ 2ರ ಬಗ್ಗೆ ತಿಳಿದುಕೊಳ್ಳೋಣ. ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ಅಂದ್ರೆ ಭಾಗ 1ರಲ್ಲಿ ನಾವು ಪೋಷಕಾಂಶಗಳು ಮತ್ತು ನಮ್ಮ ದೇಹಕ್ಕೆ ಯಾವ ಯಾವ ಪೋಷಕಾಂಶಗಳು, ಆಹಾರಗಳು ಯಾವ ಯಾವ ರೀತಿ ನಾವು ಆಹಾರವನ್ನು ಸೇವಿಸಬೇಕು ಎಂಬುದನ್ನು ತಿಳಿದುಕೊಂಡಿರುತ್ತೇವೆ. ಇಂದು ನಾವು ಜೀವಸತ್ವಗಳು ಮತ್ತು ಪ್ರಾಣಿಗಳು ಆಹಾರವನ್ನು ಹೇಗೆ ಸೇವಿಸುತ್ತದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಜೀವಸತ್ವಗಳ ಬಗ್ಗೆ ತಿಳಿದುಕೊಳ್ಳೋಣ. ಜೀವಸತ್ವಗಳು ಎ, ಬಿ, ಸಿ, ಡಿ ಎಂಬುದಾಗಿ ಕರೆಯುತ್ತಾರೆ. ಮೊದಲಿಗೆ ನಾವು ಎ ಜೀವಸತ್ವದ ಬಗ್ಗೆ ತಿಳಿದುಕೊಳ್ಳೋಣ. ಎ ಜೀವಸತ್ವದಲ್ಲಿ ದೊರಕುವ ಆಹಾರ ಪದಾರ್ಥಗಳನ್ನು ನಾವು ನೋಡೋಣ. ಹಸಿರು ಮತ್ತು ಹಳದಿ ತರಕಾರಿಗಳು, ಹಣ್ಣುಗಳು, ಮೆಂತೆ ಸೊಪ್ಪು, ಹಾಲು, ಮೊಟ್ಟೆ. ಎ ಜೀವಸತ್ವದಿಂದ ಆಗುವಂತಹ ಉಪಯೋಗಗಳನ್ನು ತಿಳಿದುಕೊಳ್ಳೋಣ. ನಮ್ಮ ದೇಹದ ಚರ್ಮಕ್ಕೆ ಅತ್ಯಂತ ಉಪಯೋಗವಿದೆ. ಹಲ್ಲುಗಳ ಆರೋಗ್ಯ ಉತ್ತಮವಾಗಿರುತ್ತದೆ. ಕಣ್ಣಿನ ದೃಷ್ಟಿಗೂ ಉಪಯುಕ್ತವಾಗಿದೆ. ಈ ಎ ಜೀವಸತ್ವದಿಂದ ಮಕ್ಕಳೇ ನಾವು ಈ ರೀತಿಯ ಉಪಯೋಗಗಳನ್ನು ಪಡೆದುಕೊಳ್ಳಬಹುದು. ಬಿ ಜೀವಸತ್ವದ ಬಗ್ಗೆ ನಾವು ಈಗ ತಿಳಿದುಕೊಳ್ಳೋಣ. ಮಕ್ಕಳೇ, ಬಿ ಜೀವಸತ್ವದಲ್ಲಿ ದೊರಕುವ ಆಹಾರಗಳೆಂದರೆ ಗೋಧಿ, ರಾಗಿ, ಉದ್ದು, ಸೊಪ್ಪು, ಮೊಳಕೆ ಕಾಳುಗಳು. ಬಿ ಜೀವಸತ್ವದಿಂದಾಗಿ ನಮ್ಮ ದೇಹಕ್ಕೆ ಆಗುವಂತಹ ಉಪಯೋಗವನ್ನು ನಾವೀಗ ನೋಡೋಣ. ಚರ್ಮಕ್ಕೆ ಉಪಯುಕ್ತವಾಗಿದೆ. ಹೃದಯ ಮತ್ತು ಜೀರ್ಣಾಂಗ ವ್ಯೂಹದ ಆರೋಗ್ಯಕ್ಕೆ ಉತ್ತಮವಾಗಿರುತ್ತದೆ. ಮಕ್ಕಳೇ, ನಾವೀಗ ಸಿ ಜೀವಸತ್ವದ ಬಗ್ಗೆ ತಿಳಿದುಕೊಳ್ಳೋಣ. ಸಿ ಜೀವಸತ್ವದಲ್ಲಿ ಕಿತ್ತಳೆ, ನಿಂಬೆ, ನೇರಳೆ, ಟೊಮ್ಯಾಟೊ, ಹಸಿ ತರಕಾರಿಗಳು ಮತ್ತು ಬೆಟ್ಟದ ನೆಲ್ಲಿಕಾಯಿ, ಸೇಬು, ಅನಾನಸ್, ಮೊಳಕೆ ಕಾಳುಗಳು, ಈ ರೀತಿಯ ಆಹಾರ ಪದಾರ್ಥಗಳನ್ನು ನಾವು ಸಿ ಜೀವಸತ್ವದಲ್ಲಿ ನೋಡಬಹುದು. ಮಕ್ಕಳೇ, ಸಿ ಜೀವಸತ್ವದಿಂದಾಗಿ ನಮ್ಮ ಹಲ್ಲುಗಳು ಮತ್ತು ವಸಡಿನ ಆರೋಗ್ಯಕ್ಕೆ ತುಂಬಾ ಉತ್ತಮವಾಗಿರುತ್ತದೆ. ಮಕ್ಕಳೇ, ಡಿ ಜೀವಸತ್ವದ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ಡಿ ಜೀವಸತ್ವದಲ್ಲಿ ಮೀನೆಣ್ಣೆ, ಸೂರ್ಯನ ರಶ್ಮಿಯು ಚರ್ಮದ ಮೇಲೆ ಬಿದ್ದಾಗ ದೇಹದಲ್ಲಿ ಡಿ ಜೀವಸತ್ವ ಉತ್ಪತ್ತಿಯಾಗುತ್ತದೆ. ಅದೇ ರೀತಿ ಡಿ ಜೀವಸತ್ವದಿಂದಾಗಿ ನಮ್ಮ ದೇಹದಲ್ಲಿನ ಮೂಳೆಗಳು ಮತ್ತು ಹಲ್ಲುಗಳ ಆರೋಗ್ಯಕ್ಕೆ ತುಂಬಾ ಉಪಯುಕ್ತಕಾರಿಯಾಗಿದೆ. ಮಕ್ಕಳೇ, ನಾವೀಗ ಜೀವಸತ್ವಗಳ ಕೊರತೆಯಿಂದ ಬರುವಂತಹ ರೋಗಗಳ ಬಗ್ಗೆ ತಿಳಿದುಕೊಳ್ಳೋಣ. ಎ ಜೀವಸತ್ವ ಇರುಳುಗಣ್ಣು, ರಾತ್ರಿ ಕುರುಡು, ಅಂದ್ರೆ ಕಡಿಮೆ ಬೆಳಕಿನಲ್ಲಿ ವಸ್ತುಗಳು ಯಾವುದು ಕಾಣುವುದಿಲ್ಲ. ಬಿ ಜೀವಸತ್ವದ ಕೊರತೆಯಿಂದಾಗಿ ಬರುವ ರೋಗಗಳು ಅಂದ್ರೆ ಬೆರಿಬೆರಿ ರೋಗ, ಕಾಲುಗಳಲ್ಲಿ ನೀರು ತುಂಬಿಕೊಳ್ಳುವುದು, ಸ್ನಾಯುಗಳ ಸೆಳೆತ, ಉಸಿರಾಟ ಹಾಗೂ ಹೃದಯದ ತೊಂದರೆ. ಸಿ ಜೀವಸತ್ವದ ಕೊರತೆಯಿಂದ ಬರುವಂತಹ ರೋಗಗಳು ಅಂದ್ರೆ ಸ್ಕರ್ವಿ. ಸ್ಕರ್ವಿ ಅಂತ ಹೇಳಿದ್ರೆ ಮಕ್ಕಳೇ ಮೃದು ಹಾಗೂ ರಕ್ತ ಸುರಿಯುವ ವಸಡುಗಳು, ಊದಿದ ಕಾಲುಗಳು, ಈ ರೀತಿಯ ಕಾಯಿಲೆಗಳು ಕಾಣಿಸಿಕೊಳ್ಳುತ್ತವೆ. ಕ್ಯಾರೆಟ್, ನಿನಗೆ ಸದಾ ರೋಗಿಯಾಗಲು ಇಷ್ಟವೇ ದೀಪ? ಇಲ್ಲ ಕ್ಯಾರೆಟ್ ಅಕ್ಕ, ಆರೋಗ್ಯವಾಗಿರಲು ಇನ್ನು ಏನನ್ನು ತಿನ್ನಬೇಕು? ಕ್ಯಾರೆಟ್ ಮೇಲಿನ ಎಲ್ಲಾ ಆಹಾರಗಳ ಜೊತೆಗೆ ಹುರುಳಿಕಾಯಿ, ಮೂಲಂಗಿ, ದಂಟು, ಸಿಪ್ಪೆ ಸಹಿತ ತಿನ್ನುವ ಹಣ್ಣುಗಳು, ಧಾನ್ಯಗಳು ಇವೆಲ್ಲವನ್ನು ಸೇವಿಸಬೇಕು. ಇವುಗಳಲ್ಲಿ ನಾರಿನ ಅಂಶ ಹೆಚ್ಚಾಗಿರುತ್ತದೆ. ನಾರಿನ ಅಂಶವು ಮಲವಿಸರ್ಜನೆಗೆ ಸರಿಯಾಗಿ ಆಗುವಂತೆ ಮಾಡುತ್ತದೆ. ದೀಪ, ಈ ಎಲ್ಲಾ ಆಹಾರ ವಸ್ತುಗಳನ್ನು ಒಮ್ಮೆಲೆ ಸೇವಿಸಲು ಸಾಧ್ಯವೇ? ಕ್ಯಾರೆಟ್ ಹಾಗಲ್ಲ, ಈ ಎಲ್ಲಾ ಆಹಾರ ವಸ್ತುಗಳನ್ನು ಒಂದು ಗೊತ್ತಾದ ಪ್ರಮಾಣದಲ್ಲಿ ದಿನನಿತ್ಯವೂ ತಿನ್ನಬೇಕು. ಇದರಿಂದ ದೇಹಕ್ಕೆ ಬೇಕಾದ ಎಲ್ಲಾ ಪೌಷ್ಟಿಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ದೊರೆಯುತ್ತದೆ.
ಅಂದರೆ ಮಕ್ಕಳೇ ಬರೀ ಒಂದೇ ವಸ್ತುವನ್ನು ನಾವು ತಿನ್ನುವುದಲ್ಲ, ಎಲ್ಲ ರೀತಿಯ ಬೇರೆ ಬೇರೆ ರೀತಿಯ ಆಹಾರ ಪದಾರ್ಥಗಳಿಗೆ ಬೇರೆ ಬೇರೆ ರೀತಿಯ ಜೀವಸತ್ವಗಳು ಪೌಷ್ಟಿಕಾಂಶಗಳು ಇರುತ್ತವೆ. ಆದುದರಿಂದ ನಾವು ಸರಿ ಪ್ರಮಾಣದಲ್ಲಿ ಎಲ್ಲ ಆಹಾರವನ್ನು ನಾವು ಸೇವಿಸಬೇಕು. ಹೀಗೆ ನಮ್ಮ ದೇಹಕ್ಕೆ ಅಗತ್ಯವಾದಷ್ಟು ಎಲ್ಲ ಪೌಷ್ಟಿಕಾಂಶಗಳನ್ನು ಒದಗಿಸುವ ಆಹಾರವೇ ಸಮತೋಲನ ಆಹಾರ. ಇದರ ಜೊತೆಗೆ ನಾವು 4-5 ಲೋಟದಷ್ಟು ನೀರನ್ನು ಕುಡಿಯಬೇಕು. ದೀಪ, ಸಮತೋಲನ ಆಹಾರ ಹೇಗಿರಬೇಕು? ಕ್ಯಾರೆಟ್. ಈ ಚಾರ್ಟ್ ನೋಡಿ ತಿಳಿ. ಮಕ್ಕಳೇ, ಪುಟ ಸಂಖ್ಯೆ 69 ಒಂದು ಸಮತೋಲನ ಆಹಾರದ ಒಂದು ಚಾರ್ಟ್ ಅನ್ನು ನೀಡಿದ್ದಾರೆ. ಇದರಲ್ಲಿ ನಮ್ಮ ದೇಹಕ್ಕೆ ಬೇಕಾಗುವಂತಹ ಆಹಾರ ಪದಾರ್ಥಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ಇರಬೇಕು ಎಂದು ಒಂದು ಚಾರ್ಟ್ ಅನ್ನು ಕೊಟ್ಟಿದ್ದಾರೆ. ಅದನ್ನ ನಾವೀಗ ನೋಡೋಣ, ಬನ್ನಿ. ನಮ್ಮ ದೇಹದಲ್ಲಿ ನೀರಿನ ಪ್ರಮಾಣವು 100 ಭಾಗದಷ್ಟು ನೀರಿನ ಪ್ರಮಾಣ ನಮ್ಮ ದೇಹದಲ್ಲಿ ಇರಬೇಕು. ಹಾಗಾಗಿ ನಾವೇನ್ ಮಾಡಬೇಕು, ನಮ್ಮ ದಿನನಿತ್ಯವೂ ನೀರನ್ನು ಹೆಚ್ಚಾಗಿ ಕುಡಿಯಬೇಕು. ಅದೇ ರೀತಿ ಪಿಷ್ಟದ ಪ್ರಮಾಣ 100 ಭಾಗದಷ್ಟು ಪಿಷ್ಟದ ಪ್ರಮಾಣ ಇರಬೇಕು. ಅದಾದ್ಮೇಲೆ ಪ್ರೋಟೀನ್, ಪ್ರೋಟೀನ್ನ ಪ್ರಮಾಣ 100 ಭಾಗದಷ್ಟು ಮಾತ್ರ ಪ್ರೋಟೀನ್ನ ಪ್ರಮಾಣ ಇರಬೇಕು. ಮೇದಸ್ಸು 100 ಭಾಗ. ಜೀವಸತ್ವಗಳು ಮತ್ತು ಖನಿಜ ಲವಣಗಳು 100 ಭಾಗ ಮಾತ್ರ ನಮ್ಮ ದೇಹದಲ್ಲಿ ಇರಬೇಕಾಗ್ತದೆ. ಹೆಚ್ಚಾಗಿ ನಮ್ಮ ದೇಹದಲ್ಲಿ ನಾವು ನೀರನ್ನ ಸೇವಿಸುವುದು ತುಂಬಾ ಆರೋಗ್ಯಕ್ಕೆ ಉತ್ತಮವಾಗಿರುತ್ತದೆ. ಮಕ್ಕಳೇ, ಪುಟ ಸಂಖ್ಯೆ 70 ಪ್ರಾಣಿಗಳ ಹೆಸರುಗಳನ್ನು ನೀಡಿರುತ್ತಾರೆ. ನಾವೀಗ ಪ್ರಾಣಿಗಳು ಸೇವಿಸುವಂತಹ ಆಹಾರ ಅಂದ್ರೆ ಯಾವ ಪ್ರಾಣಿ ಯಾವ ಆಹಾರವನ್ನು ಸೇವಿಸುತ್ತದೆ ಎಂಬುದಾಗಿ ನಾವಿಲ್ಲಿ ಬರೆಯಬೇಕು. ಹುಲಿ, ಮಾಂಸ, ಕೊಕ್ಕರೆ, ಮೀನು, ಜಿಂಕೆ, ಹುಲ್ಲು, ಆನೆ, ಹಸಿರು ಸೊಪ್ಪು, ಹದ್ದು, ಕೊಳೆತ ಮಾಂಸ, ಚಿಟ್ಟೆ, ಹೂವಿನ ಮಕರಂದ, ಸೊಳ್ಳೆ, ರಕ್ತ, ಹಸು, ಹುಲ್ಲು, ನಾಯಿ, ಮನೆ ಊಟ, ಇಲಿ, ಹಣ್ಣುಗಳು. ಮಕ್ಕಳೇ, ಪುಟ ಸಂಖ್ಯೆ 71 ಇರುವಂತಹ ಚಿತ್ರಗಳನ್ನು ನೋಡಿ ಪುಟ ಸಂಖ್ಯೆ 72 ಇರುವಂತಹ ಬಿಟ್ಟ ಸ್ಥಳವನ್ನು ತುಂಬಬೇಕು. ಹುಲಿ ತನ್ನ ಡ್ಯಾಶ್ ಸಹಾಯದಿಂದ ಮಾಂಸವನ್ನು ಸಿಗಿಯುತ್ತದೆ. ಹಲ್ಲುಗಳ ಸಹಾಯದಿಂದ ಮಾಂಸವನ್ನು ಸಿಗಿಯುತ್ತದೆ. ಹದ್ದಿಗೆ ತನ್ನ ಆಹಾರವನ್ನು ಹಿಡಿಯಲು ಡ್ಯಾಶ್ವಾದ ಕಾಲುಗಳಿವೆ, ಉದ್ದವಾದ ಕಾಲುಗಳಿವೆ. ಚಿಟ್ಟೆಗೆ ಡ್ಯಾಶ್ವನ್ನು ಹೀರಲು ಅನುಕೂಲವಾದ ಹೀರು ನಳಿಕೆಗಳಿವೆ. ಚಿಟ್ಟೆಗೆ ಮಕರಂದವನ್ನು ಹೀರಲು ಅನುಕೂಲವಾದ ಹೀರು ನಳಿಕೆಗಳಿವೆ. ಕೊಕ್ಕರೆಗೆ ತನ್ನ ಆಹಾರವನ್ನು ಡ್ಯಾಶನ್ನು ಹಿಡಿಯಲು ಉದ್ದವಾದ ಕೊಕ್ಕು ಇದೆ. ಕೊಕ್ಕರೆಗೆ ತನ್ನ ಆಹಾರವಾದ ಮೀನನ್ನು ಹಿಡಿಯಲು ಉದ್ದವಾದ ಕೊಕ್ಕು ಇದೆ. ಆನೆ ಸೊಪ್ಪನ್ನು ಡ್ಯಾಶ್ನಿಂದ ಹಿಡಿದು ತಿನ್ನುತ್ತದೆ. ಆನೆ ಸೊಪ್ಪನ್ನು ಸೊಂಡಿಲಿನಿಂದ ಹಿಡಿದು ತಿನ್ನುತ್ತದೆ. ಚಿಟ್ಟೆ, ನಿನಗೆ ಗೊತ್ತಿರುವ ಬೇರೆ ಬೇರೆ ಪ್ರಾಣಿಗಳು ಅವುಗಳ ಆಹಾರ ಪಡೆಯಲು ಕೊಕ್ಕು, ಕಾಲು ಮತ್ತು ಹಲ್ಲುಗಳು ಹೇಗೆ ನೆರವಾಗುತ್ತದೆ ಎಂಬುದನ್ನು ಹಿರಿಯರ ಸಹಾಯವನ್ನು ಪಡೆದು ಈ ಪಟ್ಟಿಯನ್ನು ತುಂಬಬೇಕು. ದೀಪಾ ಹೇಳ್ತಾಳೆ, ಅಬ್ಬ, ಪ್ರಾಣಿಗಳು ಆಹಾರ ಸೇವಿಸುವ ಕ್ರಮ ಅದ್ಭುತವಾಗಿದೆ. ಕ್ಯಾರೆಟ್ ಅಕ್ಕ, ಸ್ವಲ್ಪ ತಾಳು, ಮತ್ತೆ ಹಸಿವಾಗುತ್ತಿದೆ. ಇನ್ನೂ ಸ್ವಲ್ಪ ಅಲ್ವಾ ತಿಂದು ಬರುತ್ತೇನೆ. ದೀಪಾ ಅಡುಗೆ ಮನೆಗೆ ಹೋದಳು. ಅಲ್ಲಿ ನೋಡಿದರೆ ಹಲ್ವಾವನ್ನು ಜಿರಳೆಗಳು ತಿನ್ನುತ್ತಿದ್ದವು. ಅದನ್ನು ನೋಡಿದ ದೀಪಾ ಕಿಟಾರನೆ ಕಿರುಚಿದಳು. ಕ್ಯಾರೆಟ್, ಏಕೆ ದೀಪಾ, ಏನಾಯಿತು? ದೀಪಾ, ಹಲ್ವಾವನ್ನು ಜಿರಳೆಗಳು ತಿನ್ನುತ್ತಿವೆ, ಅವನ್ನು ಓಡಿಸು, ನಾನು ಹಲ್ವಾ ತಿನ್ನಬೇಕು. ದೀಪಾಳಿಗೆ ಪುನಃ ರಾತ್ರಿ ಹೊಟ್ಟೆ ಹಸಿವಾಗುತ್ತೆ. ಅವಳು ಅಡುಗೆ ಮನೆಗೆ ಹೋಗಿ ನೋಡಿದಾಗ ಅಲ್ಲಿ ಕ್ಯಾರೆಟ್ ಹಲ್ವದ ಮೇಲೆ ಜಿರಳೆಗಳು ಕೂತ್ಕೊಂಡಿರುತ್ತೆ. ಜಿರಳೆಗಳನ್ನು ನೋಡಿದ್ರೆ ಕೆಲವರಿಗೆಲ್ಲ ಹೆದರಿಕೆ ಇರುತ್ತಲ್ವಾ? ಅದೇ ರೀತಿ ಇಲ್ಲಿ ದೀಪಾ ಕೂಡ ಏನು ಮಾಡ್ತಾಳೆ, ಹೆದರ್ಕೊಳ್ತಾಳೆ. ಹೆದರಿಕೆಯಾಗಿ ಕಿರ್ಚಿ ಕ್ಯಾರೆಟ್ ಜೊತೆಗೆ ಹೇಳ್ತಾಳೆ, ಜಿರಳೆಯನ್ನು ಓಡಿಸು ಅಂತೇಳಿ.
ಕ್ಯಾರೆಟ್. ಬೇಡ ದೀಪ, ಆ ಹಲ್ವವನ್ನು ತಿನ್ನಬೇಡ. ಪ್ರಾಣಿಗಳು ಕುಳಿತ ಆಹಾರವು ಅಶುದ್ಧವಾಗಿರುತ್ತದೆ, ಅದನ್ನು ತಿನ್ನಬಾರದು. ಮಕ್ಕಳೇ, ನೀವಿದೊಂದು ಚೆನ್ನಾಗಿ ತಿಳ್ಕೋಬೇಕು. ಏನು ಅಂತೇಳಿದ್ರೆ, ತೆರೆದಿಟ್ಟ ಆಹಾರ ಮತ್ತು ಏನಾದರೂ ಕ್ರಿಮಿ ಕೀಟಗಳು ಅಥವಾ ಯಾವುದಾದ್ರೂ ಪ್ರಾಣಿಗಳು, ಅಂದರೆ ಜಿರಳೆ ಆಗಿರ್ಬೋದು, ನೊಣ ಆಗಿರ್ಬೋದು, ಇವುಗಳೆಲ್ಲ ಕೂತಿರುವಂಥ ಆಹಾರವನ್ನು ನೀವು ಯಾವತ್ತೂ ಕೂಡ ತಿನ್ನಬಾರ್ದು. ಆದುದರಿಂದ ಆಹಾರವನ್ನು ಯಾವತ್ತೂ ನೀವು ಮನೆಯಲ್ಲಿ ಆಗಿರ್ಬೋದು, ಬೇರೆ ಕಡೆ ಆಗಿರ್ಬೋದು, ಮುಚ್ಚಿಟ್ಟಿರುವಂಥ ಆಹಾರವನ್ನು ಮಾತ್ರ ನೀವು ಸೇವಿಸಬೇಕು. ದೀಪ ತಿಂದರೆ ಏನಾಗುತ್ತದೆ? ಕ್ಯಾರೆಟ್. ದಿನಪತ್ರಿಕೆಯಲ್ಲಿನ ಈ ಸುದ್ದಿಯನ್ನು ನೋಡು ಮಕ್ಕಳೇ. ಪುಟ ಸಂಖ್ಯೆ 72ರಲ್ಲಿ ಒಂದು ದಿನಪತ್ರಿಕೆ ಅಂದರೆ ನ್ಯೂಸ್ ಪೇಪರ್ನ ಒಂದು ವಿಷಯವನ್ನು ಕೊಟ್ಟಿದ್ದಾರೆ. ಅದನ್ನು ನೀವು ಪುಸ್ತಕದಲ್ಲಿ ನೀವು ಓದ್ಕೋಬೇಕು ಅದನ್ನು. ಮಕ್ಕಳೇ, ತಾವೆಲ್ಲರೂ ಜಾತ್ರೆಗೆ ಹೋಗುತ್ತೀರಿ ಅಲ್ಲವೇ? ಜಾತ್ರೆಯಲ್ಲಿ ಎಲ್ಲ ರೀತಿಯ ವಸ್ತುಗಳನ್ನು ನಾವು ನೋಡುತ್ತೇವೆ, ತಿಂಡಿ ತಿನಿಸುಗಳನ್ನು ನೋಡುತ್ತೇವೆ. ಅಲ್ಲಿ ಎಲ್ಲ ವಸ್ತುಗಳನ್ನು ತೆರೆದಿಟ್ಟಿರುತ್ತಾರೆ. ತೆರೆದಿಟ್ಟ ಆಹಾರದ ಮೇಲೆ ಗಲೀಜಿನಲ್ಲಿ ಕೂತಂತಹ ನೊಣಗಳು, ನುಸಿಗಳು ಬಂದು ಕೂರುತ್ತವೆ. ಮಕ್ಕಳೇ, ಎಂದಿಗೂ ಇಂತಹ ಆಹಾರವನ್ನು ನೀವು ಸೇವಿಸಬಾರದು. ಮಕ್ಕಳೇ, ನಾವು ಯಾವತ್ತೂ ಮನೆಯಲ್ಲಿ ಆಗಿರಬಹುದು, ಹೊರಗೆ ಹೋದಾಗ ಆಗಿರಬಹುದು, ತೆರೆದಿಟ್ಟ ಆಹಾರವನ್ನು ಮಾತ್ರ ನಾವು ಸೇವಿಸಬಾರದು. ಮುಚ್ಚಿಟ್ಟಂತಹ ಆಹಾರವನ್ನು ನಾವು ಸೇವಿಸಬೇಕು. ಅದಲ್ಲದೆ ಆಹಾರ ಸೇವಿಸುವ ಮೊದಲು ಕೈಯನ್ನು ನಾವು ಚೆನ್ನಾಗಿ ತೊಳೆದುಕೊಳ್ಳಬೇಕು. ಮಕ್ಕಳೇ, ನಾವು ಹಳಸಿದ ಆಹಾರವನ್ನು ತಿನ್ನಬಾರದು ಮತ್ತು ಹಣ್ಣುಗಳನ್ನು, ಹಸಿ ತರಕಾರಿಗಳನ್ನು ತಿನ್ನುವಾಗ ಚೆನ್ನಾಗಿ ತೊಳೆದು ತಿನ್ನಬೇಕು ಮತ್ತು ತರಕಾರಿಗಳನ್ನು ಬೇಯಿಸಿ ತಿನ್ನಬೇಕು. ಹೆಚ್ಚು ಬೇಯಿಸಬಾರದು. ಹೆಚ್ಚು ಬೇಯಿಸಿದರೆ ತರಕಾರಿಯಲ್ಲಿನ ಪೋಷಕಾಂಶಗಳು ಹೊರಟು ಹೋಗುತ್ತವೆ. ಮಕ್ಕಳೇ, ತರಕಾರಿಯನ್ನು ನಾವು ಬೇಯಿಸಿ ತಿನ್ನೋದರಿಂದ ಜೀರ್ಣಶಕ್ತಿಯು ಹೆಚ್ಚಾಗುತ್ತದೆ. ಅದಲ್ಲದೆ ತರಕಾರಿಗಳಲ್ಲಿರುವಂತಹ ಕ್ರಿಮಿ ಕೀಟಗಳು ಸಾಯುತ್ತವೆ. ಮಕ್ಕಳೇ, ಜಿಡ್ಡಿನ ಆಹಾರ, ಕರಿದ ತಿಂಡಿ, ಮಸಾಲೆ ತಿಂಡಿಗಳನ್ನು ತಿನ್ನಬಾರದು. ಮಕ್ಕಳೇ, ನಾವು ತಿನ್ನುವ ಆಹಾರದ ಮೇಲೆ ನಾವೇ ಜವಾಬ್ದಾರಿಯನ್ನು ವಹಿಸಬೇಕು. ಆರೋಗ್ಯಕರವಾದ ಆಹಾರವನ್ನು ನಾವು ಸೇವಿಸಬೇಕು. ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡಿಕೊಳ್ಳಬೇಕು. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಆಹಾರ ಮತ್ತು ಆರೋಗ್ಯ ಎಂಬ ಪಾಠದ ಬಗ್ಗೆ ತಿಳಿದುಕೊಂಡಿರುತ್ತೇವೆ. ಈ ಪಾಠದಲ್ಲಿ ನಾವು ಯಾವ ರೀತಿಯ ಆಹಾರವನ್ನು ನಾವು ಸೇವಿಸಬೇಕು, ಹೇಗೆ ಆಹಾರವನ್ನು ಸೇವಿಸಬೇಕು ಎಂಬುದನ್ನು ತಿಳಿದುಕೊಂಡಿರುತ್ತೇವೆ. ಈ ಪಾಠದಲ್ಲಿ ಬಂದಂತಹ ಎಲ್ಲ ವಿಚಾರಗಳನ್ನು ನೀವು ನಿಮ್ಮ ಜೀವನದಲ್ಲಿಯೂ ಕೂಡ ಅಳವಡಿಸಿಕೊಳ್ಳಬೇಕು. ಧನ್ಯವಾದಗಳು.